ಐ'ಮ್ ಹ್ಯಾಪಿ, ಯು ಕೇಮ್. ಐ'ಮ್ ನಾಟ್ ಹ್ಯಾಪಿ. ಅದ್ಯಾಕೆ? ನಮ್ಮ ಮದುವೆ ಇನ್ನೂ ಆಗಿಲ್ವಲ್ಲ. ಆಗ್ತೀವಲ್ಲ. ಯಾವಾಗ? ನಾ ಸಿಕ್ಕಿ 2 ವರ್ಷ ಆಯ್ತು. ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿ 6 ತಿಂಗಳಾಯ್ತು. ನನಗೊಂದ್ ಡೌಟು, ಅಷ್ಟಕ್ಕೂ ನಿನಗೆ ನನ್ನ ಮದ್ವೆ ಆಗೋ ಉದ್ದೇಶ ಇದೆಯೋ ಇಲ್ವೋ? ಸುಮ್ನೆರು, ಅದೆಂತ ಮಾತು? ಕೆಲವು ಡಿಸಿಷನ್ಸ್ ನ ಸ್ಪೀಡ್ ಆಗಲ್ಲ, ಸ್ಟಡಿ ಆಗಿ ತಗೋಬೇಕು. ಓ ರಿಯಲಿ? ಯಶೋಧರ್ ಮೂಡಿ ಪರ್ಸನ್, ಅದಕ್ಕೆ ವೇಟ್ ಮಾಡ್ತಿದ್ದೆ. ಇವತ್ತು ಅವನು ಒಳ್ಳೆ ಮೂಡಲ್ಲಿದ್ದ, ಅದಕ್ಕೆ ಹೇಳ್ಬಿಟ್ಟೆ. ಏನಂದ, ಒಪ್ಕೊಂಡ? ಆಲ್ಮೋಸ್ಟ್ ಒಪ್ಪಿದ ಹಾಗೇನೆ. ಮತ್ತೆ ಈ ಆಲ್ಮೋಸ್ಟ್ ಏನು? ಅವ್ರ ಮನೆಯವ್ರಿಗೂ ಹೇಳಿ ಒಪ್ಪಿಸ್ಬೇಕಲ್ವಾ? ನಿನಗೆ ಮುಂಚೆನೆ ಹೇಳಿದ್ದೆ, ಇವ್ರು ಬಿಟ್ಟು ನನಗೆ ಬೇರೆ ಫ್ಯಾಮಿಲಿ ಇಲ್ಲ ಅಂತ. ಯಶೋಧರ್ ಫ್ಯಾಮಿಲಿನೇ ನನ್ನ ಫ್ಯಾಮಿಲಿ. ಆಂಟಿ ಅಂಕಲ್ ನನ್ನ ಎರಡನೇ ಮಗನ ತರ ನೋಡ್ಕೋತಿದ್ದಾರೆ. ದೇ ಲವ್ ಮೀ, ಕೇರ್ ಫಾರ್ ಮೀ ಸೋ ಮಚ್. ಐ ಅಂಡರ್ಸ್ಟ್ಯಾಂಡ್. ಅವರೇ ಮುಂದೆ ನಿಂತು ನಮ್ಮ ಮದ್ವೆ ಮಾಡಬೇಕು. ದ ಸೂನರ್ ದ ಬೆಟರ್ ವಸಂತ್. ಸರಿ, ನಿನ್ನ ವಿಷಯ ಏನು? ನಿಮ್ಮ ಮನೇಲಿ ಹೇಳ್ದ? ಹೇಳ್ಬಿಟ್ಟಿದ್ದೀನಿ, ನನ್ನ ಸೈಡ್ ಇಂದ ಲೇಟ್ ಆಗಲ್ಲ. ನನ್ನ ಸೈಡ್ ಕೂಡ ಲೇಟ್ ಆಗೋದೇ ಇಲ್ಲ. ನೀನ್ ಸ್ಲೋ ಆದೇ ಅನ್ಕೋ, ನಾನ್ ಸ್ಪೀಡ್ ಆಗ್ಬಿಡ್ತೀನಿ. ನಮ್ ಮನೆಯವ್ರನ್ನ ಕರ್ಕೊಂಡು ನಾನೇ ನಿಮ್ ಮನೆಗ್ ಬಂದು ನಿಮ್ ಮನೆಯವ್ರನ್ನ ಒಪ್ಸಿ ನಾನೇ ನಿನ್ನ ಮದ್ವೆ ಆಗ್ಬಿಡ್ತೀನಿ. ನಿನಗ್ ತಾಳಿ ಕಟ್ಟೋ ಚಾನ್ಸ್ ಆದ್ರೂ ನನಗೆ ಕೊಡ್ತೀಯಾ ಅಥವಾ ನೀನೇ ಅದನ್ನ ನನಗೆ ಕಟ್ಬಿಡ್ತೀಯಾ? ವಾವ್, ಈ ಐಡಿಯಾ ಒಂಥರ ಡಿಫ್ರೆಂಟ್ ಆಗಿದ್ಯಲ್ಲ. ಶ್ರೀನಿವಾಸ, ಎಲ್ಲ ಒಳ್ಳೇದಾಗೋ ಹಾಗೆ ಮಾಡು ಸ್ವಾಮಿ. ಇಷ್ಟು ದಿನಕ್ಕೆ ನಮ್ ವೇದನ್ಗೆ ಒಂದೊಳ್ಳೆ ಸಂಬಂಧ ಬಂದಿದೆ. ಹುಡುಗ ತುಂಬಾ ಒಳ್ಳೆಯವನು. ನಮ್ ವೇದನ್ಗೆ ಈಡು ಜೋಡು ಸರಿಯಾಗಿರುತ್ತೆ. ಇವತ್ತು ಹೆಣ್ಣು ನೋಡೋದಿಕ್ಕೆ ಬರ್ತಿದ್ದಾನೆ. ಇಬ್ರು ಒಬ್ರಿಗೊಬ್ರು ಇಷ್ಟಪಡ್ಲಿ, ಈ ಸಂಬಂಧ ಕಾಯಂಾಗ್ಲಿ. ದಯೆ ತೋರ್ಸು ಸ್ವಾಮಿ. ನಮೋ ವೆಂಕಟೇಶಾಯ. ಏನ್ರಿ ಹಾಗಲ್ಲೇ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತೀರಾ? ಇಲ್ಲ ಮಗಳು ಮದ್ವೆಗೋಸ್ಕರ ದೇವ್ರಿಗೆ ನಮಸ್ಕಾರ ಮಾಡ್ತೀರಾ? ನೀನು ಒಂದ್ ದೇವ್ರು ಕೈ ಮುಗಿತಾ ಇದೀಯ, ನಾನು ಮುಕ್ಕೋಟಿ ದೇವ್ರನ್ನ ಬೇಡ್ಕೋತಾ ಇದ್ದೀನಿ. ಆಹಾ, ಶುಭ ಗಂಟೆ ಶಬ್ದ ಆಯ್ತು. ಹಲೋ ಹಲೋ. ಹಾ ಹೇಳಪ್ಪ. ಆಯ್ತು, ಬನ್ನಿ ಬನ್ನಿ. ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ಹಾ, ನಾವು ಕಾಯ್ತಾ ಇರ್ತೀವಿ. ಯಾರು ಫೋನಲ್ಲಿ? ಆ ಹುಡುಗನ? ಹಾ ಹಾ, ಹೌದು ರೀ, ಹೆಣ್ಣು ನೋಡಕ್ ಬರ್ತಿದ್ದಾನೆ. ಆ ಸರಿನಪ್ಪ, ಬೇಗ ಬಂದ್ಬಿಡಿ. ಮಗಳಿಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು. ಹೇಳ್ತೀನಿ ಹೇಳ್ತೀನಿ. ಆ ಶ್ರೀನಿವಾಸ ನನ್ ಮಗಳಿಗೆ ಮದ್ವೆ ಗಂಡನ ಕರ್ಕೊಂಡ್ ಬರ್ತಿದ್ದಾನೆ. ಈ ಸಂಬಂಧ ಫಿಕ್ಸ್ ಆದಾಗೆ. ಹಾಯ್. ಹಾಯ್. ಹಾಯ್ ಕಾ. ಹಾಯ್ ಹಾಯ್ ಹಾಯ್. ಅಳಿಯಂದ್ರೆ ಸುಹಾ, ಏನೇ ಹೀಗ್ ಸಡನ್ ಆಗಿ? ನಾವು ನಿನ್ ನೋಡಕ್ ಬರ್ಲಿಲ್ಲ. ಮತ್ತೆ? ನಮ್ ಮುಂಬೈ ನಾಂದಿಗೋಸ್ಕರ ಬಂದಿದ್ದೀವಿ. ಅಮ್ಮ, ನಿನ್ಗೊಂದ್ ವಿಷಯ ಹೇಳ್ಬೇಕು. ಏನೇ? ಬಾ ಹೇಳ್ತೀನಿ. ಬನ್ನಿ ಬಾ. ಹೇಳಿ ಹೇಳೇ. ನೀನೇ ಹೇಳು ನೀನೇ ಹೇಳು. ಚಿತ್ರ, ನೀನ್ ಹೇಳಿದ್ರೇನೆ ಬೆಟರ್, ಹೇಳು. ನೀನ್ ನೋಡ್ಕೋತೀನಿ ಅಂತ ಹೇಳಿದೆ ತಾನೇ. ಏನಿದು, ಅಕ್ಕ ತಂಗಿರು 3 ಜನ ಸೇರಿ ಏನೋ ದೊಡ್ಡ ಗುಟ್ಟು ಮಾಡ್ತಿದ್ದೀರಾ? ಏನಂತ ಹೇಳಿ. ಹೇಳ್ಬೇಕಾಗಿರೋದು ನೀವೇ, ಮಾಡ್ಬೇಕಾಗಿರೋದು ನೀನೇ. ಮದುವೆ? ಮದುವೆ? ಪ್ಲೀಸ್ ಮತ್ತೆ ಶುರು ಮಾಡ್ಕೋಬೇಡ. ಮದುವೆ ನನಗಲ್ಲ, ಚಿತ್ರನ್ಗೆ. ಅವಳಿಗ? ಅವಳಿಗೆ. ಮೇಡಮ್ ಅವರು ಯಾರನ್ನೋ ಲವ್ ಮಾಡ್ತಿದ್ದಾರಂತೆ, ಅರ್ಜೆಂಟ್ ಆಗಿ ಅವ್ರನ್ನ ಮದ್ವೆ ಮಾಡ್ಕೋಬೇಕಂತೆ. ಹೆಸರು ವಸಂತ್, ಸಾಫ್ಟ್ವೇರ್ ಇಂಜಿನಿಯರ್. ಇದೇ ಊರು ಬ್ಯಾಂಗ್ಳೂರೇ. ಸ್ವಲ್ಪ ದಿನ ಅವನು ಕೂಡ ಮುಂಬೈಯಲ್ಲೇ ಜಾಬ್ ಮಾಡ್ತಿದ್ದ, ಅಲ್ಲೇ ಪರಿಚಯ ಆಗಿದ್ದು. ನನ್ನ ಫ್ರೆಂಡ್ಗೆ ಕಸಿನ್ ಆಗ್ಬೇಕು. ನೀವು ಮದ್ವೆ ಮಾಡಿದ್ರೆ ಇವಳಿಗೆ ಗಂಡ ಆಗ್ತಾರೆ. ಆಗಲ್ಲ, ಈ ಮದ್ವೆ ನಡೆಯಲ್ಲ. ಅಮ್ಮ ಯಾಕಮ್ಮ? ಅಕ್ಕನ್ಗೆ ಮದ್ವೆ ಆಗದೆ ತಂಗಿಗ್ ಮದ್ವೆ ಹೇಗೆ?
ಆಗಲ್ಲ. ಮೊದ್ಲು ಅಕ್ಕನ್ ಮದ್ವೆ, ಆಮೇಲೆ ತಂಗಿ ಮದ್ವೆ. ಸುಹಾ ಮಾತಾಡಲಿ, ಅಮ್ಮ ಹೇಳಿದ್ದೆ ಕರೆಕ್ಟು. ಅಕ್ಕ ಸ್ವಲ್ಪ ನಿಲ್ಲಿಸ್ತೀಯಾ, ಅವ್ರು ರಾಗ ಹಾಡಿದ್ರೆ ತಾಳೆ ಹಾಕಕ್ ಶುರು ಮಾಡ್ಬಿಡ್ತೀಯ. ಹಾಗಲ್ಲ ಕಣೆ. ಏನ್ ಹಾಗಲ್ಲ, ಇವಳು ಆಲ್ರೆಡಿ ಒಬ್ಬನ ಇಷ್ಟ ಪಡ್ತಿದ್ದಾಳೆ, ಅವ್ರಿಗೆ ಕೊಟ್ಟು ಮದ್ವೆ ಮಾಡಿ. ನೀನು ಒಬ್ಬನ ಇಷ್ಟ ಪಡು, ಮೊದ್ಲು ನಿನ್ ಮದ್ವೆನೆ ಮಾಡ್ತೀವಿ. ಅಪ್ಪ ನಿಮ್ ಅಮ್ಮನೇ ಕರೆಕ್ಟ್ ಅಮ್ಮ. ನೀವು ಅತ್ತೆ ಹೇಳ್ತಿರೋದೇ ಕರೆಕ್ಟ್. ಚಿತ್ರ ದೊಡ್ಡ ಮನೆ ಕರೆಕ್ಟ್. ಅಯ್ಯೋ ಭಗವಂತ, ನನ್ ಮದ್ವೆ ಬಗ್ಗೆ ಯಾಕ್ ಚಿಂತೆ? ಅವಳನ್ನ ಮದ್ವೆ ಆಗೋದಿಕ್ಕೆ ಆಲ್ರೆಡಿ ಒಬ್ಬ ರೆಡಿ ಆಗಿ ಕೂತಿದ್ದಾನೆ. ನಿನ್ನನ್ ಮದ್ವೆ ಆಗೋದಿಕ್ಕೂ ಒಬ್ಬ ರೆಡಿ ಆಗೇ ಇದ್ದಾನೆ. ಒಳ್ಳೆ ಹುಡುಗ, ಒಳ್ಳೆ ಫ್ಯಾಮಿಲಿ, ಎಲ್ಲ ಮಾತಾಡಾಯ್ತು. ಇರು ಸತ್ಯನ ಬಿಟ್ಟು. ಅದನ್ ಕೂಡ ಹೇಳಿದ್ದೀನಿ, ಒಪ್ಕೊಂಡಿದ್ದಾನೆ. ಇನ್ನೇನೆ, ನೀನು ಒಪ್ಕೊಂಬಿಡೆ. ಒಪ್ಕೋ ಕಂದ. ಒಪ್ಕೊಳೆ ಅಕ್ಕ, ಒಪ್ಕೋ ಅಕ್ಕ, ಪ್ಲೀಸ್ ಅಕ್ಕ. ನಿನ್ ಮದ್ವೆ ಆದ್ರೆ ನನ್ ಮದ್ವೆ ಆಗೋದು, ಪ್ಲೀಸ್ ಅಕ್ಕ. ಒಪ್ಕೊಳೆ, ನಿನ್ಗೋಸ್ಕರ ಒಪ್ಕೋತಿದ್ದೀನಿ. ಆದ್ರೆ ಒಂದ್ ಷರತ್ತು, ಮೊದ್ಲು ನಾನು ಅವರನ್ನ ನೋಡ್ಬೇಕು, ಮಾತಾಡ್ಬೇಕು, ಹೇಳ್ಬೇಕಾಗಿರೋದನ್ನ ಹೇಳ್ಬೇಕು. ಆಯ್ತು, ಅವನ್ನ ಹೆಣ್ಣು ನೋಡೋದಿಕ್ಕೆ ಕರಿತೀನಿ. ನೋಡ್ಕೋ, ಮಾತಾಡ್ಕೋ, ಒಪ್ಕೊಂಡ್ಬಿಡು. ಸರಿ. ಶ್ರೀನಿವಾಸ ನೀನಿದ್ಯಪ್ಪ. ಸಗರಿ ಮಗರಿ ಸನಿ ಸಗರಿ ಮಗರಿ ಸಗರಿ ಮಗರಿ ಸನಿ ಸಗರಿ ಮಗರಿ ಸ told you? Huh? No, 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 not at all. Excuse me. ತಗೊಳ್ಳಿ. ವಾಟ್ ಇಸ್ ದಟ್? ಸ್ವೀಟ್ ಪ್ಯಾಕೆಟ್. ಐ ನೋ, ನನಗ್ಯಾಕೆ? ಯಾರಂದ್ರೆ ಅವರು ಏನ್ ಬೇಕು ಅದನ್ನ ಕೊಟ್ರೆ ತಗೊಳ್ಳೋ ಅಭ್ಯಾಸ ನನಗಿಲ್ಲ. ಯಾರಿಗಂದ್ರೆ ಅವರಿಗೆ ಏನಂದ್ರೆ ಅದನ್ನ ಕೊಡೋ ಅಭ್ಯಾಸ ನನಗೂ ಇಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ ಎಕ್ಸ್ಕ್ಯೂಸ್ ಮೀ, ಇದು ನಿಮ್ದೆ, ಅಲ್ಲಿಟ್ಟು ಮರ್ತೋಗಿದ್ರೆ ಅಂತ ಕೊಡೋದಿಕ್ ಕರ್ದೆ. ಸಾರಿ ಅಂತಾನು ಹೇಳಲ್ಲ, ಥ್ಯಾಂಕ್ಸ್ ಅಂತಾನು ಹೇಳಲ್ಲ, ಕಾಮನ್ ಸೆನ್ಸ್ ಕೂಡ ಇಲ್ಲ. ಥ್ಯಾಂಕ್ಸ್ ಏನಕ್ಕೆ ಹೇಳಬೇಕು? ನೀವೇನಾದ್ರೂ ರಾಕೆಟ್ ಕಂಡು ಹಿಡಿದು ನನಗೆ ಕೊಟ್ರ? ಇಟ್ಸ್ ಜಸ್ಟ್ ಅ ಸ್ಮಾಲ್ ಥಿಂಗ್. ಯಾ ಪರವಾಗಿಲ್ಲ, ಇವತ್ತಾದ್ರೂ ಮಗಳಿಗೋಸ್ಕರ ಒಂದು ಸ್ವೀಟ್ ಪ್ಯಾಕೆಟ್ ತಂದಿದ್ದಾರೆ. ವಾಟ್ ವಾಟ್ ಯು ಸೆಡ್ ಸಮಥಿಂಗ್. ನೀವು ಕೇಳಿಸ್ಕೋಬೇಕು ಅಂತ ಅಲ್ಲ, ನನಗೆ ಅನ್ಬೇಕು ಅನ್ನಿಸ್ತು ಅಂದೆ. ಏನ್ ಅನ್ಬೇಕು ಅಂತ ಅನ್ನಿಸ್ತು? ಏನಂದ್ರಿ? ಪರವಾಗಿಲ್ವೇ, ಮಗಳಿಗೆ ಸ್ವೀಟ್ ಬಾಕ್ಸ್ ತಂದಿದ್ದಾರೆ ಅಂತ ಅಂದೆ. ನೋನೋ, ಈ ಸ್ವೀಟ್ ಪ್ಯಾಕೆಟ್ ಖುಷಿಗೋಸ್ಕರ ನಾನು ತಗೊಂಡ್ ಬಂದಿಲ್ಲ. ಆಹಾ, ಹಾಗಾ? ಖುಷಿಗೋಸ್ಕರ ತಂದಿಲ್ವಾ, ನಿಮ್ಗೋಸ್ಕರ ತಗೊಂಡ್ಬಂದ್ರ? ಹಾಗಿದ್ರೆ ಅಷ್ಟು ನೀವೇ ತಿನ್ನಿ. ನಾನ್ ಯಾಕೆ ತಿನ್ಬೇಕು? ನನ್ ಕಲೀಗ್ ಕೊಟ್ಟಿದ್ದಾನೆ, ತಂದಿದ್ದೀನಿ, ಮನೆ ಕೊಡ್ತೀನಿ. ಸದ್ಯ ಫ್ಲಾಟ್ ಅಲ್ಲಿ ಇರೋರ್ಗೆಲ್ಲ ಕೊಡ್ತೀನಿ ಅಂತ ಹೇಳಿಲ್ಲ. ಯಾಕೆ ಸುಮ್ನೆ ಒಂಥರ ಮಾತಾಡ್ತಿದ್ದೀರ ನನ್ನ ಹತ್ರ? ಕೂಲ್. ಮೊದಲು ಮನೆಗೆ ಹೋಗಿ ಖುಷಿನ ಕೂಗಿ ಹತ್ರ ಕೂರಿಸ್ಕೊಂಡು ಈ ಸ್ವೀಟ್ನ ನಿಮ್ ಕೈಯಾರೆ ತಿನ್ಸಿ. ನೀವೊಬ್ರು ಫಾದರ್, ಶೀಸ್ ಅ ವೆರಿ ವೆರಿ ಗುಡ್ ಡಾಟರ್. ಏಯ್, ನನ್ ಮಗಳ ಜೊತೆ ಹೇಗಿರ್ಬೇಕು ಅಂತ ನಂಗೆ ನೀನ್ ಹೇಳ್ಕೊಡ್ಬೇಕಿಲ್ಲ, ನಂಗ್ ಗೊತ್ತಿದೆ. ಐ ನೋ ವೆರಿ ವೆಲ್. ಓಕೆ,
ಯು ಡೋಂಟ್ ನೋ ನಥಿಂಗ್. ಏನಂದೆ? ಅನ್ಬೇಕು ಅನ್ನಿಸ್ತು ಅಂದೆ, ಕೇಳಿಸ್ತು ಕೇಳಿಸ್ಕೊಂಡೆ. ಆಹಾ, ಅದಕ್ಕೇನ್ ಮಾಡ್ಬೇಕು? ಹದ್ದು ಬಸ್ತಲ್ಲಿರು, ಬೇಗ ಹೋಗ್ಬೇಕು. ಟ್ರಾಫಿಕ್ ಪೊಲೀಸ್ ಫೈನ್ ಹಾಕ್ತಾರೋ ಏನೋ. ನಾಲ್ಗೆ ತುಂಬಾ ಉದ್ದ ಈ ಮಿಸ್ ನ್ಯೂಸೆನ್ಸ್ಗೆ, ಲೆಕ್ಕ ಇಲ್ದಿರಷ್ಟು ಕೊಬ್ಬಿದೆ ಮಿಸ್ಟರ್ ಆರೋಗ್ಯನ್ಸ್ಗೆ.